ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತ ಪ್ರದೀಪ್ ಡಿ ಅವರು ಬನ್ನಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ ತಮ್ಮಯ್ಯ ಕಾರ್ಕಡ ನೀವು ಕೂಡ ವೇದಿಕೆ ಬರಬೇಕು ಬರಬೇಕ ಕೇಳಿಕೊಳ್ತಾ ಇದ್ದೇವೆ ತಮ್ಮಯ್ಯ ಕಾರ್ಕಡ ನಮ್ಮ ಬೀಸ್ ಕ್ಲಬ್ನ ಫಯಾಸ್ ಫ್ರಮ್ ಉಡುಪಿಯವ್ರ ವೇದಿಕೆ ಬರಬೇಕು ಫಯಾಜ್ ಇನ್ನೊಬ್ಬರು ಬ್ರಹ್ಮಾವರದ ಸತ್ಯರಾಜ್ ಬಿರ್ತಿ ಅವರು ಕೂಡ ವೇದಿಕೆ ಬರಬೇಕು ಸತ್ಯರಾಜ್ ಬಿರ್ತಿ ಅವರು ಫಯಾಜ್ ನೀವು ಕೂಡ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತೇವೆ ದಿನೇಶ್ ಗಾಣಿಗರು ಕೂಡ ನಮ್ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ಪ್ರಗತಿಪರ ಕೃಷಿಕರು ಆಗಿರುವಂತಹ ಜಯರಾಮ್ ಶೆಟ್ಟಿ ಅವರು ವಾಹಿನಿ ಸಂಸ್ಥೆಯ ಹಿರಿಯರು ತಂಡವನ್ನು ಕಟ್ಟಿ ಬೆಳೆಸಂತ ರಮೇಶ್ ಕುಂದರ್ ಪಡುಕೆರ ಅವ್ರ ಜೊತೆಗೆ ಕೆ ಆರ್ ಕೆ ಕೋಟ ರಾಮಕೃಷ್ಣಾಚಾರ್ಯರು ಜೊತೆಗೆ ಪ್ರದೀಪ್ ಎಸ್ಡಿ ಅವರು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮತ್ತೊಂದೆಡೆ ಸಂತೋಷ ತಿಂಗಳಾಯ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ತಮ್ಮಯ್ಯ ಕಾರಕಡರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ಸತ್ಯಜಿತ್ ಆ ಸತ್ಯರಾಜ್ ಬಿರ್ತಿ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಉದ್ಯಮಿ ಫಯಾಜ್ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನ ಬಯಸ ಯಾಕಂದ್ರೆ ಅವರು ಇವರು ಅನ್ನೋದಾಗಿ ಹೇಳಿಕೊಂಡು ಹೋದ್ರೆ ಸಮಯ ವ್ಯರ್ಥ ಆಗತ್ತೆ ಆದ್ದರಿಂದ ಅರ್ಜುನ್ ಪ್ರಭು ನಿಮಗೊಂದು ಸೂಚನೆ ಇದೆ ಒಂದು ಮ್ಯೂಸಿಕ್ ಹಾಕಲಾಗತ್ತಂತೆ ಪ್ರೈಸ್ ಕೊಡೋದಕ್ಕಿಂತ ಮೊದಲು ಅದಕ್ಕೆ ನೀವು ಕುಡಿಬೇಕು ನಂತರ ಪ್ರೈಸ್ ಕೊಡ್ತಾರೆ ಅದಕ್ಕಿಂತ ಮೊದಲು ಕೆಲವೊಂದು ವೈಯಕ್ತಿಕ ಬಹುಮಾನಗಳನ್ನ ಕೂಡ ಕೊಡೋದಕ್ಕಿದೆ ಅರ್ಜುನ್ ಪ್ರಭು ಬನ್ರಿ ಈ ಕಡೆ ಬನ್ನಿ ಬ್ರಹ್ಮವರ ಎಲ್ರು ಬನ್ನಿ ಕೋಟಿ ಪೂಜಾರರು ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಬನ್ನಿ ಬ್ರಹ್ಮವರ ಫ್ರೆಂಡ್ಸ್ ಎಲ್ರು ಅವ್ರ ಇವ್ರು ಅಂತ ಅಲ್ಲ ಎಲ್ಲರೂ ಬಂದಿದ್ದಾರೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಲ್ರೆಡಿ ಅವರು ಈಗಾಗಲೇ ಬಂದಿರೋದ್ರಿಂದ ಅವರಿವ್ರು ಅನ್ನೋದಾಗಿ ಹೆಸರು ಹೇಳ್ತಾ ಇಲ್ಲ ಬ್ರಹ್ಮಾವರ ಫ್ರೆಂಡ್ಸ್ ವೇದಿಕೆ ಮುಂಭಾಗ ಇದ್ದಾರೆ ಅನ್ನೋದಾಗಿ ತಿಳ್ಕೊಂಡು ಸಾಗರ್ ಭಂಡಾರಿ ಅವರು ಕೂಡ ಮುಖ್ಯ ವೇದಿಕೆಗೆ ಬರಬೇಕು ಎಸ್ ಆರ್ ಬಿಯ ಯ ಪ್ರವರ್ತಕರು ಕೂಡ ಅವರು ವೇದಿಕೆಯಲ್ಲಿರುವಂಥ ಕಾರ್ಯಕ್ರಮ ಚಿಕ್ಕ ಚೊಕ್ಕ ಕಾರ್ಯಕ್ರಮ ಅಂತ ಹೇಳಿದ್ದೇವೆ ಆದರೂ ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿರುವಂಥ ಅತಿಥಿಗಳನ್ನು ಒಂದೆರಡು ಮಾತುಗಳಲ್ಲಿ ಶುಭಾಶಯದ ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಕೇಳಿಕೊಳ್ಳುತ್ತಾ ಮೊದಲಾಗಿ ನಮ್ಮ ಜೊತೆ ವೇದಿಕೆಯಲ್ಲಿರುವಂಥ ಹಿರಿಯರು ದಿನೇಶ್ ಕಾಣಿಗರು ಕಾರ್ಯಕ್ರಮ ಉದ್ದೇಶ ಎರಡು ಮಾತುಗಳನ್ನು ಆಡಬೇಕು ಅನ್ನೋದಾಗಿ ನಿಮ್ಮ ಹತ್ರ ಜೈ ಹಿಂದ್ ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ ಗ್ರಾಮದೇವರಾದ ಜೆಟ್ಟಿಗೆರನನ್ನು ವಂದಿಸುತ್ತಾ ತಾಯಿ ಅಮೃತೇಶ್ವರಿಗೆ ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಬಂದಿರುವ ಎಲ್ಲ ಕ್ರೀಡಾಪಟುಗಳೇ ಬಹುಶಃ ಕರಾವಳಿ ಭಾಗದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಸಂತೋಷ್ ಅವರು ಪ್ರಶಾಂತ್ ಅವರು ಯಾಕೆಂದರೆ ಈ ಭಾಗದಲ್ಲಿ ಇಂಥ ಒಂದು ಕ್ರೀಡಾಕೂಟ ಬಹುಶಃ ನನ್ನ ಒಂದು ಈ ಒಂದು ನಲವತ್ತ ಮೂರು ವರ್ಷದ ಅವಧಿಯಲ್ಲಿ ನಾನು ನೋಡಿರಲಿಲ್ಲ ಭಾಳಷ್ಟು ಒಂದು ದೊಡ್ಡ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಅವರಿಗೆ ಈ ಭಾಗದ ಜನತೆಯ ಪರವಾಗಿ ಆಭಾರಿಯಾಗಿದ್ದೇವೆ ಮತ್ತು ಕ್ರೀಡಾಪಟುಗಳ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ನನಗೆ ಗೊತ್ತಿಲ್ಲ ಹಾಗಾಗಿ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಗೆದ್ದಂಥ ತಂಡಕ್ಕೂ ಪ್ರಥಮ ಬಾರಿಗೆ ಅಭಿನಂದನೆ ಸಲ್ಲಿಸ್ತಾ ಸೋತಂತ ಸ ಎರಡನೇ ಬಹುಮಾನ ಪಡೆದಂಥ ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಆಡಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ದಿನೇಶ್ ಗಾಣಿಗಿರಿಗೆ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಹಿರಿಯರು ನಮ್ಮ ಮಾರ್ಗದರ್ಶಕರು ಆಗಿರುವಂಥ ಪ್ರಗತಿಪರ ಕೃಷಿಕರು ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮ ಉದ್ದೇಶ ಎರಡು ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಕೇಳ್ತೇವೆ ಎಲ್ಲರಿಗೂ ನಮಸ್ಕಾರ ವೇದಿಕರು ಅಂತ ಎಲ್ಲ ಗಣ್ಯರೇ ಇಲ್ಲ ಮುಂಬೈಲಿ ಸೇರಿದಂತೆ ಎಲ್ಲ ಕ್ರೀಡಾಪಟುಗಳೇ ಎಲ್ಲ ಕ್ರೀಡಾಭಿಮಾನಿಗಳೇ ಜೈಹಿಂದ ಕ್ರಿಕೆಟ್ ಬಗ್ಗೆ ದಿನಶಿಗಳನ್ನು ಹೇಳ್ದಂಗೆ ನಾವು ನಮ್ಮ ಇತಿಹಾಸದಲ್ಲಿ ನಾವು ಇಷ್ಟು ಮೂರು ದಿನ ಹಬ್ಬ ನಾವು ಒಂದು ಹಬ್ಬ ಅಂತ ದೊಡ್ಡ ಕಂಬುದು ನಾವು ಕೊಡಿ ಹಬ್ಬ ಇವು ನಮ್ಮ ಮಣ್ಣೂರು ಗ್ರಾಮದಲ್ಲಿ ಕೊಡೋ ದೊಡ್ಡ ಹಬ್ಬ ಮೂರು ದಿನ ಹಬ್ಬ ನಮಗೆ ಕೊಟ್ಟೆ ಕೊಟ್ಟಿದ್ದೀವಿ ಖಂಡಿತ ಇದನ್ನು ಮರಲಿಕ್ಕಿಲ್ಲ ನಾವು ನಿಮ್ಮ ಜೊತೆಗೆ ನಾವೊಂದು ಇರೋದು ನಮ್ಗೆ ನಮ್ಮ ಖುಷಿ ಯಾಕಂದರೆ ನಿಮ್ಮ ಈ ಜೈಹಿಂದ ಕ್ರೀಡಾ ಹುಡುಗರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಹಂಗೆ ಅದು ಅವ್ರಿಗೆ ಇಂಡಿಕೆದ ಬಳಗ ಆಗಲಿ ಅಥವಾ ಜೈಇಿಂದ ಹೊಟ್ಟು ಒಂದು ಎರಡು ಮುಖ ಯಾವ ಕಾರ್ಯಕ್ರಮ ಅವರು ಸಕ್ಸಸ್ ಆಗಿರ್ತಾರೆ ಯಾಕಂದರೆ ಅವರಲ್ಲಿ ಒಂದು ಸಂಘಟನೆ ಒಳ್ಳೆಯದು ಅದರಲ್ಲೂ ಪ್ರಶಾಂತ್ ಸಂತೋಷ್ ಅವರ ಅವನ ಟೀಮು ಹಾಗೆ ಎಲ್ಲ ಅವ್ರು ವರ್ಕ್ ಮಾಡ್ತಾರೆ ಮತ್ತು ವಿಶೇಷ ಅಂತ ಹೇಳಿದರೆ ಇದು ಹತ್ತನೇ ಮ್ಯಾಚ್ ಅವರದು ಹತ್ತು ಮ್ಯಾಚ ಹತ್ತು ಮ್ಯಾಚದಲ್ಲೂ ಅವರು ಒಂದು ಗೊತ್ತಿದೆ ಒಂದು ಹಣ ಸಂಗ್ರಹ ಮಾಡೋದು ತುಂಬ ಕಷ್ಟ ಇದೆ ಅದನ್ನೆಲ್ಲ ಒಟ್ಟು ಮಾಡಿ ಹಣದಲ್ಲಿ ಒಂದು ಕ್ರಿಕೆಟ್ ಮಾಡಿ ಅದು ಕ ಮೋಜು ಮಾಡಿ ಹಾಳು ಮಾಡೋದಿಲ್ಲ ಆ ಇದ್ದ ಹಣವನ್ನು ಒಬ್ಬ ಅಸಹಾಯಕರಿಗೆ ಅವರಿಗೆ ಅದನ್ನು ಕೊಡ್ತಾ ಇದ್ದಾರೆ ನಾನು ಇವತ್ತು ನೆನಪಿದೆ ರಮೇಶ್ ಅಣ್ಣ ಒಂದು ಎರಡು ಸಾವಿರದ ಹದಿಮೂರು ಅಂತ ಕಾಣಿಸ್ತದೆ ಒಂದು ಪಡ್ಲೈಟ್ ಮ್ಯಾಚ್ ಮಾಡಿ ಒಂದು ಮಗುವಿನ ಆಸ್ಪತ್ರೆಗೆ ಒಂದು ಐವತ್ತು ಸಾವಿರವನ್ನು ಆವಾಗಲೇ ಒಂದು ಪಂಡ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ಇವತ್ತು ಹಾಗೆ ತುಂಬ ಒಂದು ಕೆಲವು ಮಂದಿ ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ಶಾಲೆಗಳಿಗೂ ಸ್ವಲ್ಪ ಸಹಕಾರ ಮಾಡ್ತಾರೆ ಮತ್ತು ಎರಡನೇದಾಗಿ ಮೊನ್ನೆ ಕೊರೋನಾ ಬಂದಾಗ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ಮನೆಗೆ ಅಂದರೆ ಅತಿ ಅತಿ ಮತ್ತೆ ಏನೇಳ್ರೆ ತುಂಬ ಜೈನೀನ್ ಕೇಶ್ ಮನೆಗಳಿಗೆ ಅವರು ಸಹಕಾರ ಮಾಡಿದ್ದಾರೆ ಖಂಡಿತವಾಗಿ ಮಾಡಿದ್ದಾರೆ ಒಟ್ಟು ಒಳ್ಳೆ ಒಟ್ಟು ಹೇಳಬೇಕಂದ್ರೆ ಜೈನ್ ಕ್ರಿಕೆಟ್ ಈ ತಂಡ ನಮ್ಮೂರದಿರು ನಮಗೆ ಹೆಮ್ಮೆ ಇವ್ರ ಜೊತೆಗೆ ನಾವು ಭಾಗವಹಿಸೋದು ಒಂದು ದೊಡ್ಡ ಹೆಮ್ಮೆ ಖಂಡಿತ ಮುಂದಿನ ದಿನಗಳಲ್ಲಿ ಪ್ರಶಾಂತ್ ಅವರೇ ಸಂತೋಷ್ ಅವರೇ ನಿಮ್ಮೆಲ್ಲಾ ಜೈನ್ ಸ್ನೇಹಿತರೆ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಜೊತೆಗೆ ಖಂಡಿತ ನಾವ್ರಿಂದ ನಮಸ್ಕಾರ ಮತ್ತೋರ್ವ ಕ್ರೀಡಾಪಟುಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಹಿರಿಯ ಕ್ರಿಕೆಟ್ ಸಂಘಟಕರು ಸ್ವತಃ ಕ್ರೀಡಾಪಟುಗಳಾಗಿ ಬಹಳಷ್ಟು ಕಾರ್ಯಕ್ರಮವನ್ನ ಸಂಘಟಿಸಿದಂತ ವಾಹಿನಿಯ ಬಹುಶಃ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದವರು ರಮೇಶ್ ಕುಂದ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಕಾರ್ಯಕ್ರಮ ಉದ್ದೇಶ ಎರಡು ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಕೇಳ್ತೇವೆ ಮಾತನಾಡುವ ಸಮಯ ಅಲ್ಲ ಭಾಳಷ್ಟು ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ಸಂಘಟಿಸಿದ್ದಾನೆ ಪಚ ಯಾಕಂತ ಹೇಳಿದ್ರೆ ಊರಿನಲ್ಲಿ ಇಷ್ಟು ದೊಡ್ಡ ಟೂರ್ನಮೆಂಟ್ ಇವತ್ತಿನವ್ರಿಗೂ ನಾವು ಯಾರು ಮಾಡಲಿರಲಿಲ್ಲ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾನೆ ಪ್ರಶಾಂತಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಇರಲಿ ಹಾಗೂ ಅವನ ತಂಡದವರಿಗೆ ಭಾಳಷ್ಟು ಯಶಸ್ವಿಯಾಗಿ ಮಾಡಿದ್ದಾನೆ ಮುಂದೊಂದು ದಿನ ನಮ್ಮ ಈ ಗ್ರೌಂಡ್ನಲ್ಲಿ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಟ ನಡೆಸುವ ಶಕ್ತಿಯನ್ನು ಅವರಿಗೆ ಕೊಡಲಿ ಅವರಿಗೆ ಮನಸ್ಸು ಬರಲಿ ಅವರು ಆ ಶಕ್ತಿಯನ್ನು ಗ್ಯಾರಂಟಿ ಆ ಪಂದ್ಯ ಕೊಟ್ಟವ್ರು ನಡೆಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಒಂದು ಖುಷಿಯಾದದ್ದು ವಿನ್ಸನ್ ಅಫಿಷಿಯಲ್ ಬೋಟ್ ಬಾಲನ್ನು ಕೊಟ್ಟಿರುವಂಥದ್ದು ಅದರಿಂದ ಈ ಮ್ಯಾಚ್ ಚೆನ್ನಾಗಿದೆ ಬಾಲ್ ಫಸ್ಟ್ ಬಾಲಿಂದ ಸಿಕ್ಸು ಲಾಸ್ಟ್ ಬಾಲ್ ತನಕ ಸಿಕ್ಸ್ ಬಂದರೆ ಸಿಕ್ಸ್ಗೆ ಒಂದು ಟೇಸ್ಟ್ ಇಲ್ಲ ಸೆಮಿಫೈನಲ್ ಮ್ಯಾಚಲ್ಲಿ ಸಾಗರ್ ಭಂಡಾರಿಯವರು ಕ್ರೂಷಿಯಲ್ ಟೈಮಲ್ಲಿ ಯಾಕಂದರೆ ಯಾವ ಮೊಮೆಂಟಲ್ಲಿ ಸಿಕ್ಸ್ ಬರಬೇಕಿತ್ತು ಆ ಟೈಮಲ್ಲಿ ಸಿಕ್ಸ್ ಬಂದಿತ್ತು ಹಾಗಾಗಿ ಮ್ಯಾಚ್ ಆಯಿತು ಆದ್ದರಿಂದ ಆಫಿಷಿಯಲ್ ಬೌಲನ್ನು ಕೊಡಲಿಕ್ಕೆ ಮನ್ಸು ಮಾಡಿದ್ದು ಎಲ್ಲ ಆರ್ಡರ್ಗಾರನ ಕನ್ವಿನ್ಸ್ ಮಾಡಿದ್ದಕ್ಕೆ ಪ್ರಶಾಂತ್ಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಕ್ರಿಕೆಟ್ ನಿಜವಾಗ್ಲೂ ಒಂದು ನೈಜ ಕ್ರಿಕೆಟ್ ನೋಡಲಿಕ್ಕೆ ಸಿಕ್ತು ಭಾಳಷ್ಟು ವರ್ಷಗಳ ನಂತರ ಯಾಕಂದರೆ ಸ್ವಲ್ಪ ಡ್ರೈವ್ಸು ಆನ್ ಡ್ರೈವ್ ಆಫ್ ಡ್ರೈವ್ ಇನ್ನಂಥ ಹೀಗೆ ಬೇರೆ ಬೇರೆ ಸ್ಟ್ರೋಕ್ಸ್ಗಳೆಲ್ಲ ಕಾಣಲಿಕ್ಕೆ ಸಿಕ್ತು ಆ ಎಲ್ಲ ಯಶಸ್ಸಿನ ಈ ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಅಭಿಮಾನದ ಮಾತುಗಳಿಗಾಗಿ ರಮೇಶ್ ಕುಂದರ್ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇವೆ ಇನ್ನು ಕಾರ್ಯಕ್ರಮದ ಇನ್ನೂರು ಅತಿಥಿಗಳು ಸ್ಪೋರ್ಟ್ಸ್ ಕನ್ನಡದ ಪ್ರವರ್ತಕರು ಆತ್ಮೀಯರು ಆಗಿರುವಂಥ ಕೋಟಾ ರಾಮಕೃಷ್ಣಾಚಾರ್ಯ ಎರಡು ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಕೇಳ್ತೇವೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ ಮೊದಲಿಂದಾಗಿ ಜೈ ಹಿಂದ್ ಕ್ರಿಕೆಟ್ ಕ್ಲಬ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಈ ಕೊರೋನಾ ಕಾಲಘಟ್ಟದಲ್ಲಿ ಅಸಾಧ್ಯವಾದ ಟೂರ್ನಮೆಂಟನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಹಾಗೆ ಬರೀ ಕ್ರೀಡೆ ಮಾತ್ರವಲ್ಲದೆ ಸಮಾಜ ಸೇವೆ ಕೆಲಸಗಳನ್ನು ಏನೇ ಮಾಡಿದ್ದಾರೆ ಹಾಗೆ ಪಿ ಸಿ ಪ್ರಶಾಂತ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಇಂದು ವಿಜೇತ ತಂಡಗಳಿಗೆ ಹಾಗೂ ಭಾವಿಸಿದ ಎಲ್ಲ ತಂಡಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ಈ ಕಾರ್ಯಕ್ರಮದ ಬಹುಶಃ ವೇದಿಕೆಯಲ್ಲಿರುವಂತವರಲ್ಲಿ ಜನಪ್ರತಿನಿಧಿ ನಮ್ಮ ಜೊತೆ ಇದ್ದಾರೆ ಖುಷಿ ಪ್ರದೀಪ್ ಎಸ್ ಅವರು ಏನು ಸ್ವರ ಇಲ್ವಾ ಅಥವಾ ಹೇಗೆ ಜನಗಳು ಓಟ್ ಹಾಕಿದ್ದಾರೆ ಜನಪ್ರತಿನಿಧಿ ಆಗಿ ನೀವಿದ್ದೀರಾ ಹಾ ಸರಿ ಮೌನಂ ಸಮ್ಮತಿ ಲಕ್ಷಣ ನಾನು ಮಾತೇ ಆಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಇರುವಂತ ಮತ್ತೋರ್ ಕ್ರಿಕೆಟಿನ ಅತಿ ದೊಡ್ಡ ಪ್ರೋತ್ಸಾಹಕರು ಕೂಡ ತಾವೆಲ್ಲರೂ ಕೇಳಿರುವ ಹಾಗೆ ಮಲ್ಪೆ ರಿಯಲ್ ಫೈಟರ್ ಸಂಸ್ಥೆಯ ಮಾಸ್ಟರ್ ಮೈಂಡ್ ಆಗಿರುವಂತಹ ಫಯಾಜ್ ಅವರು ಕಾರ್ಯಕ್ರಮ ಉದ್ದೇಶ ಎರಡು ಮಾತುಗಳನ್ನು ಆಡ್ತಾರೆ ಬೇರೆಯವ್ರನ್ನ ಮಾತಾಡಿಸಿರಿ ಸರಿ ಇನ್ನು ನಮ್ಮ ಜೊತೆ ಇರುವವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಸಂಘಟಿಸಿದವರು ಮುಖ್ಯವಾಗಿ ಬ್ರಹ್ಮಾವರ ಪ್ರೀಮಿಯರ್ ಲೀಗಿನ ಇದುವರೆಗಿನ ಆವೃತ್ತಿಗಳಲ್ಲಿ ಅತಿ ಹೆಚ್ಚು ಬಹುಶಃ ಮುಖ್ಯ ಭೂಮಿಕೆಯನ್ನು ತೋರ್ಪಡಿಸಿದ್ರು ಅನ್ನೋದಕ್ಕಿಂತಲೂ ಬಾಕಿ ಅವರನ್ನೆಲ್ಲ ಒಂದೇ ಸೂರಿನ ಅಡಿಯಲ್ಲಿ ಕೊಂಡೊಯ್ದವರು ಅಂತ ಹೇಳಿದ್ರೆ ಅತಿಶೋಕ್ತಿ ಆಗಲಿಕ್ಕಿಲ್ಲ ಸತ್ಯರಾಜ್ ಬಿರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮ ಉದ್ದೇಶ ಎರಡು ಮಾತುಗಳನ್ನು ಆಡಬೇಕು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಇವತ್ತಿನ ಈ ಒಂದು ಪಡುಕೆರೆ ಫ್ರೆಂಡ್ಸ್ ಇದರ ಜೈ ಹಿಂದ್ ಅಂದ ಜೈ ಹಿಂದ್ ಇದನ್ನು ನಮ್ಮ ಸಂತೋಷ್ ಮತ್ತು ನಮ್ಮ ಪ್ರಶಾಂತ್ ಅವರು ಆಯೋಜಿಸಿದ್ದಾರೆ ಈ ಹೊನಲು ಬೆಳಕಿನ ಪಂದ್ಯದಲ್ಲಿ ಇಷ್ಟೊತ್ತು ನಮ್ಮನ್ನೆಲ್ಲ ಹುರಿದುಂಬಿಸಿ ಪ್ರೇಕ್ಷಕರಿಗೂ ಹುರಿದುಂಬಿಸಿ ಅದೇ ರೀತಿಯಲ್ಲಿ ಈಗ ಯೂಟ್ಯೂಬಲ್ಲಿ ಸಾಧಾರಣ ಎಷ್ಟೋ ಸಾವಿರ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಜನ ಕೂಡ ನೋಡ್ತಾ ಇದ್ದಾರೆ ಯಾಕಂದರೆ ಈ ಕಾರ್ಯಕ್ರಮ ಕೂಡ ಇಲ್ಲಿ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ನೋಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದರೆ ಅಷ್ಟು ಸುಲಭದ ವಿಷಯ ಅಲ್ಲ ಆದರೆ ಈ ಒಂದು ಮೂರು ದಿನದಲ್ಲಿ ಸತತವಾಗಿ ನಮ್ಮ ಪ್ರಶಾಂತ್ ಸಂತೋಷ್ ಈ ಎಲ್ಲ ಸಂಘಟಕರು ಇದು ನಿಮ್ಮ ಏನು ಇವತ್ತು ಜೈ ಹಿಂದ್ ಗ್ರೂಪ್ ಅವರು ಮಾಡ್ತಾ ಇದ್ದಾರೆ ಭಾಳ ಒಂದು ಒಳ್ಳೆಯ ಕೆಲಸ ಇವತ್ತು ಅದರಲ್ಲಿ ಸಂತೋಷದ ವಿಷಯ ಅಂತ ಹೇಳಿದರೆ ಇವತ್ತು ನಮ್ಮ ಬ್ರಹ್ಮರಕ್ಷ ಬ್ರಹ್ಮ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ ಇವತ್ತು ಅವರು ಕೂಡ ನಮ್ಮ ಫೈನಲಿಗೆ ನಾವು ಬರ್ತೇವೆ ಅಂತ ಅಂತಿಸ್ಕೊಳ್ಳಿಲ್ಲ ಅರ್ಜುನ್ ಪ್ರಭು ಇರ್ಬೋದು ದೇವಾನಂದ್ರ ಇರ್ಬೋದು ಅದು ನಮ್ಮೆಲ್ಲ ಯಶು ಅಥವಾ ನಿಮ್ಮ ಇವರು ನಮ್ಮ ನಮ್ಮ ಇವರು ಬಾಬಣ್ಣ ಇರ್ಬೋದು ಅಥವಾ ಸುನಿಲ್ ಅವರು ಎಲ್ಲರೂ ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವತ್ತು ಫೈನಲ್ ಬರ್ತದೆ ನಿಲ್ಲಿಸಿಲ್ಲ ಅಂಥದ್ರಲ್ಲಿ ಇವತ್ತು ನಾವು ಫೈನಲ್ ಬಂದೆ ಭಾಳ ಒಂದು ಹೆಮ್ಮೆ ವಿಷಯ ಬ್ರಹ್ಮವರ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ನಾನು ತತ್ವಕವಾಗಿ ಸ್ವಾಗತಿಸ್ತಿದ್ದೇನೆ ಯಾಕಂತ ಹೇಳಿದರೆ ಎಲ್ಲೂ ಕೂಡ ಇವತ್ತು ತಾಜುದ್ದೀನ್ ಅವರು ಇರ್ಬೋದು ಅಥವಾ ಎಲ್ಲರೂ ಕೂಡ ಇದನ್ನು ವೀಕ್ಷಿಸಲಿಕ್ಕೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಂಡವನ್ನು ಪ್ರತಿನಿಧಿಸಿದ ನಮ್ಮ ಸಾಗರ್ ಅವರು ಇರ್ಬೋದು ಅಥವಾ ಧೀರು ಇರ್ಬೋದು ಎಂಥ ಆಟ ಅಂತೇಳಿದರೆ ಇವತ್ತೊಂದು ಮೈದಾನದಲ್ಲಿ ನೋಡ್ತಿರುವಾಗ ಸ್ಟಾರ್ಟಿಂಗಲ್ಲಿ ಆಟ ಆಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಮಿಡಾಫ್ ಇರೋದು ಮಿಡಾನ್ ಇರ್ಬೋದು ಲೈಲ್ ಆ್ಯಂಡ್ ಲೆಂತ್ ಇರ್ಬೋದು ಎಂಥ ಬೌಲನ್ನು ಕೂಡ ಒಂದು ಕೌ ಡ್ರೈವ್ ಮಾಡಿಕೊಂಡು ಯಾವ ಬೌಲನ್ನು ಈಗ ನಮ್ಮ ಆತ್ಮೀಯರಾದವರು ಅವರು ಹೇಳ್ತಾಯಿದ್ರು ಯಾವ ಬೌಲನ್ನು ಸಿಕ್ಸ್ ಹೊಡಿಬೇಕು ಅಂಥ ಸಂದರ್ಭದಲ್ಲಿ ಸಿಕ್ಸ್ ಹೊಡೆದು ಜನಗಳನ್ನು ಹುರಿದುಂಬಿಸಿ ಇವತ್ತಿನ ಈ ಎಲ್ಲ ಆಟಕ್ಕೆ ಇಷ್ಟು ಜನ ಈ ಗಂಟೆ ಆಗಿದೆ ಒಂದು ಗಂಟೆ ಮಾತಾಡೋ ಸಮಯವಲ್ಲ ಇಂಥ ಸಂದರ್ಭ ಇಷ್ಟು ಜನ ಸೇರಿದ್ದಾರೆ ಅಂತಾರೆ ಭಾಳ ಖುಷಿ ವಿಷಯ ಈ ಸಂದರ್ಭದಲ್ಲಿ ನಾನು ಪ್ರಶಾಂತ್ ಅವರನ್ನು ಸಂತೋಷವನ್ನು ಪುನಮಿ ಗೌರವಿಸ್ತಾ ನನಗೆ ಅವಕಾಶಕ್ಕಾಗಿ ಒಂದು ದಿವಸ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ ಮೂರು ದಿನಗಳ ಕಾಲದ ಈ ನಮ್ಮ ಜೈ ಹಿಂದ್ ಟ್ರೋಫಿಯ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯ ಆಟದ ಕೂಟದ ಅಫಿಷಿಯಲ್ಸ್ಗಳಾಗಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡುವಂಥದ್ದು ಕಾರ್ಯಕ್ರಮದ ಸಂಘಟಕರ ನೆಲೆಯಲ್ಲಿ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಂಪೈರಿಂಗ್ ಮಾಡಿದಂತಹ ಪ್ರಶಾಂತ್ ಗೋಪಾಡಿ ಅವರು ವೇದಿಕೆ ಬರಬೇಕು ಜಯರಾಮ್ ಶೆಟ್ಟಿ ಅವರ ಮುಖಾಂತರ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ ಪ್ರಶಾಂತ ಗೋಪಾಡಿ ಮೂರು ದಿನಗಳ ಕಾಲ ಕೂಡ ಟೂರ್ನಮೆಂಟ್ ಅಂಪೈರಿಂಗ್ ಅನ್ನು ಮಾಡಿದ್ದಾರೆ ನೆನಪಿನ ಕಾಣಿಕೆ ನಿಮಗೆ ನೀಡ್ತಾ ಇದ್ದೇವೆ ಕಾರ್ಯಕ್ರಮದ ಇನ್ನೊರು ಅಂಪೈರ್ ಆಗಿರುವಂತಹ ಪಡುಕೆರೆ ರಾಘು ಅವರು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೇವೆ ರಾಘು ಪಡುಕೆರೆ ವೇದಿಕೆಯಲ್ಲಿ ಪ್ರದೀಪ್ ಅವರು ಇದನ್ನ ನೆನಪಿನ ಕಾಣಿಕೆಯನ್ನ ಕೊಡಿ ಅನ್ನೋದಾಗಿ ಕೇಳ್ತೇವೆ ಇನ್ನೊಬ್ಬ ಬಾಂಬೈರ್ ಆಗಿರುವಂತಹ ಉದಯ ಪಡುಕೆರೆ ಅವರು ಕೂಡ ವೇದಿಕೆ ಬರಬೇಕು ಈ ಒಂದು ನೆನಪಿನ ಕಾಣಿಕೆಯನ್ನ ಸಂತೋಷ್ ಪಿ ತಿಂಗಳಾಯರವರು ಉದಯ ಅವರಿಗೆ ನೀಡಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತೇವೆ ಇನ್ನು ಮೈನ್ ಹೈಲೈಟ್ ಈ ಟೂರ್ನಮೆಂಟಲ್ಲಿ ಬಾಕಿಯವರು ಅಂಪೈರಿಂಗ್ ಕಡಿಮೆ ಮಾಡಿದರು ಅಂತ ನಾವು ಹೇಳಲ್ಲ ಆದರೆ ಇತ್ತೀಚೆಗೆ ಜನಗಳು ಒಂದಷ್ಟು ಬದಲಾವಣೆಗಳನ್ನು ಬಯಸ್ತಾರೆ ಪರಿವರ್ತನೆ ಜಗದ ನಿಯಮ ಅನ್ನುವಂಥ ಮಾತಿದ್ದ ಹಾಗೆ ಒಂದಷ್ಟು ಹೊಸತನ ಬಂದಾಗ ಜನಗಳು ಸ್ವೀಕರಿಸುವಂಥ ಮೆಂಟಾಲಿಟಿ ಇರುತ್ತೆ ಈ ಅಂಪೈರಿಂಗಿನ ಟೆನಿಸ್ ಬಾಲ್ನಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಹೊಸತನದ ಅಲೆಯನ್ನು ಆರಂಭಿಸಿದವರು ನಾವು ಕೇಳಿಕೊಂಡಾಗ ಬ್ಯುಸಿ ಶೆಡ್ಯೂಲ್ ಇತ್ತು ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವವರು ನೆಚ್ಚಿನ ಮದನ್ ಮಾಡಿ ಕೇರಿ ಅದಕ್ಕೆ ಬರಬೇಕು ಅವರು ವಿಶ್ವಾಸಕ್ಕಾಗಿ ಬಂದಿದ್ದಾರೆ ವೇದಿಕೆಯಲ್ಲಿ ಈ ಒಂದು ತಮ್ಮಯ್ಯನವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಮದನ್ ಮಡಿಕೇರಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ಇದ್ದೇವೆ ಇನ್ನು ಕಮೆಂಟ್ರೇಟರ್ ಆಗಿ ಕಮೆಂಟೇಟರ್ ಆಗಿ ನಮ್ಮ ಜೊತೆ ಸಹಕರಿಸಿರುವವರು ಫಜಲ್ ಹೊನ್ನಾಳ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತೇವೆ ಸತ್ಯರಾಜ ಅಭಿರ್ತಿ ಈ ಒಂದು ನೆನಪಿನ ಕಾಣಿಕೆಯನ್ನ ಕೊಡಿ ಅನ್ನೋದಾಗಿ ನಿಮ್ಮ ಹತ್ರ ಕೇಳಿಕೊಳ್ತೇವೆ ಇನ್ನು ರಾಜೇಶ್ ಮುನ್ನ ಧ್ವನಿವರ್ಧಕ ಮತ್ತು ಹೊನಲು ಬಳಕಿನ ವ್ಯವಸ್ಥೆಯನ್ನ ಮಾಡಿದವರು ದಯವಿಟ್ಟು ಅವರು ನಮ್ಮ ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತೇವೆ ಮೂರು ದಿನಗಳ ಕಾಲದ ಈ ಹೊನಲು ಬಳಕಿನ ಮಾಯಾಜಾಲದ ಇದು ಬಹುಶಃ ನಮಗೆ ನೋಡೋದಕ್ಕೆ ಸುಲಭ ಆಗುತ್ತೆ ಅತಿ ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಪ್ರದೀಪ್ ಎಸ್ ಸಿಡಿ ಅವರು ನೆನಪಿನ ಕಾಣಿಕೆಯನ್ನ ಪಡ್ಕೊಳ್ಳಿ ಅನ್ನೋದಾಗ ಕೇಳಿಕೊಳ್ತಾ ಇದ್ದೇವೆ ರಾಜೇಶ್ ಮುನ್ನ ರಾಜೇಶ್ ಮುನ್ನಾ ಇದನ್ನ ಪಡ್ಕೊಳ್ಳಿ ಅನ್ನೋದ ಕೇಳ್ತೇವೆ ಚಪ್ಪಾಳೆ ಕೊಡಿ ಯಾಕಂದ್ರೆ ಇಂಥದೊಂದು ಹೊನಲ್ ಬಳಕಿನ ವ್ಯವಸ್ಥೆಯನ್ನ ಅಲ್ಲ ಹಣ ಕೊಟ್ಟರು ಕೂಡ ಸುಲಭದ ಕೆಲಸ ಅಲ್ಲ ಇನ್ನು ಈ ವರ್ಷ ಲೈವ್ ಈ ನೇರ ಪ್ರಸಾರಕ್ಕೆ ಸಾಗರ ಭಂಡಾರದ ಒಂದು ಹೆಚ್ಚುವರಿ ಜವಾಬ್ದಾರಿ ಇದೆ ಎಸ್ಆರ್ಬಿಯ ಈ ಒಂದು ನೇರ ಪ್ರಸಾರವನ್ನು ವಿಶ್ವದಾದ್ಯಂತ ಬಹುಶಃ ಇಪ್ಪತ್ತೈದು ಸಾವಿರಕ್ಕಿಂತ ಮಿಕ್ಕಿದ ಜನ ನೋಡಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ ಆದರೆ ಅವರಿಗೆ ಮೊಮೆಂಟ್ ಕೊಡೋದಕ್ಕಿಂತ ಮೊದಲು ಅವರೇ ಟೂರ್ಮೆಂಟ್ ಬಗ್ಗೆ ಎರಡು ಮಾತಾಡಬೇಕು ಸಾಗರ್ ಭಂಡಾರಿ ಅವರು ಎಲ್ಲ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಯಾಕಂದರೆ ಸೌತ್ ಕೆನರಾ ಟೂರ್ನಮೆಂಟ್ ಅಂದರೆ ಅದರಲ್ಲಿ ಬೇರೆ ಲೈಟ್ಸ್ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ತುಂಬ ಕಡೆ ಆಡಲಿಕ್ಕೆ ಹೋಗ್ತೀವಿ ಕರ್ನಾಟಕ ಮೂಲೆ ಮೂಲೆಗೂ ಆದರೆ ಸೌತ್ ಕೆನರಾ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಆರ್ಗನೈಸಿಂದ ಹಿಡಿದು ಲೈಟ್ಸ್ ಎಲ್ಲ ಸ್ಟೇಜ್ ಎಲ್ಲ ನೋಡಲಿಕ್ಕೆಲ್ಲ ಖುಷಿಯಾಗುತ್ತೆ ಹೀಗೇ ಮುಂದುವರಿಸಿ ಇದು ಹತ್ತನೇ ವರ್ಷ ಸೊ ಹನ್ನೊಂದನೇ ವರ್ಷ ದೊಡ್ಡದಾಗಿ ನಡೆಸ್ತೀರ ಅಂತ ಅನಿಸ್ಕೊಂತಿದ್ವಿ ಥ್ಯಾಂಕ್ ಯು ಇದರಲ್ಲಿ ಈ ಥರ ದೊಡ್ಡ ಟೂರ್ನಮೆಂಟ್ ನಡೆಸಿ ಥ್ಯಾಂಕ್ ಯು ಇದನ್ನು ರಮೇಶ್ ಕುಂದರ್ ನೀಡಬೇಕು ಯಾಕಂತ ಹೇಳಿದ್ರೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಸಂಘಟಿಸಿದಂಥ ವ್ಯಕ್ತಿ ಆಳ ಅರಿವನ್ನು ಕೂಡ ಬಲ್ಲವರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಸಾಗರ್ ಭಂಡಾರಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಫೋಟೋಗ್ರಫಿಯನ್ನು ಮಾಡಿದಂಥ ಈ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ಫೋಟೋಗ್ರಫಿ ಮೂಲಕ ನಮಗೆ ಸೆರೆ ಹಿಡಿದವರು ಬಿಂದು ನಾಗೇಶ್ ಅವರು ವೇದಿಕೆ ಬರ್ಬೇಕನ್ನೋದಾಗ ಕೇಳಿಕೊಳ್ತಾ ಇದ್ದೇವೆ ಬಿಂದು ನಾಗೇಶ್ ಆರ್ ಕೆ ಅವರು ನೆನಪಿನ ಕಾಣಿಕೆ ಕೊಡಿ ನೋಡಿ ಇವರೇ ಬಿಂದು ನಾಗೇಶ್ ಇವ್ರು ಇಲ್ದಿದ್ರೆ ನಮ್ಮ ಹತ್ರ ಪ್ರೂಫೇ ಇಲ್ಲ ಚಪ್ಪಾಳೆ ಬಡೀರಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ ಬಿಂದು ನಾಗೇಶ್ ಫೋಟೋಗ್ರಾಫರ್ ಕೂಡ ಎಸ್ ಥ್ಯಾಂಕ್ ಯು ಎಸ್ ಆರ್ ಬಿ ಯ ಸ್ಕೋರರ್ ಮೌನೇಶ್ ಅವರು ವೇದಿಕೆ ಬರಬೇಕು ಅನ್ನೋದಾಗ ಕೇಳಿಕೊಳ್ತಾ ಇದ್ದೇವೆ ಎಸ್ಆರ್ ಆನ್ಲೈನ್ ಸ್ಕೋರಿಂಗ್ ಮಾಡಿದ್ದಾರೆ ಫಯಾಜ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಿ ಅನ್ನೋದಾಗಿ ಕೇಳ್ತೇವೆ ಬಹುಶಃ ಹಗಲಿರುಳು ಕೆಲಸ ಮಾಡಿ ಒಂದು ನಿಮಿಷ ಹಲಗಾಡ್ಲೇ ಇಲ್ಲ ಎಲ್ಲ ಹುಡುಗರು ಈ ಒಂದು ನಿಶ್ಚೆಯನ್ನ ಇಟ್ಕೊಂಡಿದ್ದಾರೆ ಅವರು ಅಣ್ಣ ಚಂದನ್ ಯಾರು ಆ ಸಂಚನ ಯಾರದು ಬರಬೇಕು ಎಸ್ ಆರ್ ಬಿ ಎಪ್ಪರವಾಗಿ ಬಾ ಈ ಕಡೆ ಸಾಗರ ಭಂಡಾರಿ ಶೂಟ್ ಮಾಡ್ತಾರೆ ನೀವು ಬನ್ನಿ ತಕೊಳ್ರಿ ಎಲ್ಲ ಬೆಂಗಳೂರಿನ ಹುಡುಗರು ನೋಡಿ ಬಿಗೆ ಬಹುಶಃ ಅವರೊಂದು ಅತಿ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಸತ್ಯರಾಜ್ ಬಿರ್ತಿ ಅವ್ರ ಇದನ್ನು ನೀಡಿ ಅನ್ನೋದಾಗಿ ಕೇಳಿಕೊಳ್ತೇವೆ ಜೀವನ ನೀವು ಕೂಡ ಬರಬೇಕು ಸಾಗರ್ ಭಂಡಾರಿ ಇವರು ಬೆಳ್ತಂಗಡಿ ಅವರ ಬೇಗ ಬರಬೇಕು ಬಂದ್ರು ಬಂದ್ರು ಇನ್ನೊಬ್ರು ಇಬ್ಬರು ಬನ್ನಿ ಬೇಗ ಕಾರ್ತಿಕ ನೀವು ಬನ್ರಿ ಈ ಕಡೆ ಆ ಶರತ್ ಇವರು ಜೀವನ್ ಸಂಜಯ್ ಮೂವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಫಯಾಜ್ ಅವರು ಇನ್ನೊಬ್ರು ಪ್ರಗತಿಪರ ಕೃಷಿಕರು ಆಗಿರುವಂತಹ ಜಯರಾಮ್ ಶೆಟ್ಟಿ ಅವರು ನೀಡಿ ಅನ್ನೋದಾಗಿ ಕೇಳಿಕೊಳ್ತೇವೆ ಎಸ್ ಆರ್ ಬಿ ಸ್ಪೋರ್ಟ್ಸಿನ ವರ್ಕರ್ಗಳು ಜಯರಾಮ್ ಶೆಟ್ಟಿ ಅವರು ಇನ್ನೊಂದು ನೆನಪಿನ ಕಾಣಿಕೆಯನ್ನ ಕೊಡಿ ಅನ್ನೋದಾಗಿ ಕೇಳ್ತೇವೆ ಜೊತೆಗೆ ಎಸ್ ಸಿ ಡಿ ಪ್ರದೀಪ್ ಅವರು ಕೂಡ ಒಂದು ನೆನಪಿನ ಕಾಣಿಕೆಯನ್ನ ಕೊಡಿ ಸರಿ ಫೈನಲ್ ಪಂದ್ಯಾಟದ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಈಗ ಬರ್ತಾ ಇದ್ದೇವೆ ಫೈನಲ್ ಪಂದಾಟದ ಪಂದ್ರೇಷ್ಠ ಇದು ಡೌಟ್ಲೆ ಸೆಲೆಕ್ಷನ್ ಡೇರು ದಿನೇಶ್ ಕಾಣಿಗಳು ನೀಡಬೇಕನ್ನ ಕೇಳಿಕೊಳ್ತಾ ಇದ್ದೇವೆ ಹೋರಾಟಗಾರರ ಮೂರು ಸಿಕ್ಸರ್ ಗಳ ಸಮೇತ ಫೈನಲ್ ಅಲ್ಲಿ ಬಂಡಾರಿಯ ವಿಕೆಟ್ ಹಂತದಲ್ಲಿ ಅತ್ಯುತ್ತಮ ಆಟದ ಮೂವತ್ತು ದಾಖಲಿಸಿದ ಡೇರು ದಿನೇಶ್ ಕಾಣಿಗಳ ಮುಖಾಂತರ ಜೈ ಹಿಂದ ಸೂಪರ್ ಸಿಕ್ಸ್ ಫೈನಲ್ ಪೈದಾಡಿದ ಪಂದ್ಯ ಸರ ಶಿ ಪ್ರಶಸ್ತಿ ಪಡ್ಕೊಳ್ತಾ ಇದಾರೆ ಸಂತೋಷ್ ಬಿ ತಿಂಗಳ ಬಹುಮಾನವನ್ನ ಕೊಡಿ ಅನ್ನೋದಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇವೆ ಈ ಟೂರ್ನಮೆಂಟ್ ಬಾಸ್ ಫೀಲ್ಡರ್ ಬ್ರಹ್ಮವರ ಫ್ಯಾನ್ಸಿನ ಪರವಾಗಿ ಆಡಿದಂತ ಅಬೂದ್ ಕೋಡಿ ಟೂರ್ನಮೆಂಟ್ ಯೋಧ ಅತ್ಯುತ್ತಮ ಫೀಲ್ಡರ್ ಗೌರವನ್ನ ಅವರು ಪಡ್ಕೊಂಡಿದ್ದಾರೆ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಪ್ರಶಸ್ತಿಯನ್ನು ನೀಡಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ ಇದಕ್ಕೊಂದಷ್ಟು ಕಾಂಪಿಟೇಷನ್ ಇದೆ ಯಾಕಂತೇಳಿ ಫೈನಲ್ ಆಡಿದ ಎರಡೂ ತಂಡಗಳಲ್ಲಿ ಅತ್ಯುತ್ತಮ ಆಟಗಾರರಿದ್ರು ಕೂಡ ಅಳೆದು ತೂಗಿ ನೋಡಿದಾಗ ಒಂದು ಆಯ್ಕೆ ಬರುತ್ತೆ ಪಾಂಡೇಶ್ವರ ಚೇತನ್ ಪೂಜಾರಿ ಆ ಬೆಸ್ಟ್ ಬೌಲರ್ ಪ್ರಶಸ್ತಿ ಗಮನಿಸಿ ಬೆಸ್ಟ್ ಬೌಲರ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಮತ್ತೆ ಕೊಡ್ತೇವೆ ಇವಾಗ ಚೇತನ್ ಪೂಜಾರಿ ಅವರು ಪಾಂಡೇಶ್ವರ ನಾಯಕ ಅತ್ಯುತ್ತಮ ಸೇರಿಕೆಯನ್ನು ತೋರ್ಪಡಿಸಿದ್ರು ವೇದಿಕೆಗೆ ಬರ್ತಾ ಇದ್ದಾರೆ ಜೈ ಹಿಂದ್ ಟೂರ್ನಮೆಂಟ್ ಬೆಸ್ಟ್ ಬೌಲರ್ ಕೂಡ ಕೋಟಾ ರಾಮಕೃಷ್ಣಾಚಾರ್ಯ ಸಂತರ ಮಾಡಿ ಕೊಡ್ತಾ ಇದ್ದಾರೆ ಸತ್ಯರಾಜ್ ಬಿರ್ತಿ ಅವರು ಬಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನೀಡಿ ಅನ್ನೋದಾಗಿ ಕೇಳ್ತೇವೆ ಇದು ಒಂಥರ ಒಂದು ಬಿಗ್ ಫೈಟ್ ಇದ್ರು ಅಂತಿಮವಾಗಿ ಒಂದು ಆಯ್ಕೆ ಆಗ್ತಾ ಇದೆ ಫ್ರಮ್ ಫ್ರಾಮ್ ಫ್ರಾಂಕ್ಸ್ ಬ್ರಹ್ಮಾವರ ಜೈ ಹಿಂದ ಸೂಪರ್ ಸಿಕ್ಸ್ ಪಂದಾಟದ ಬಸ್ಟ್ ಬ್ಯಾಟ್ಸ್ಮನ್ ವಿಜಯ್ ತಂಡ ಅದರ ಆಧಾರ ಸ್ತಂಭ ಭಂಡಾರಿಯ ಜೊತೆ ಅತ್ಯುತ್ತಮ ಆಟವನ್ನು ಆಡಿದಂತ ಡೈರಿ ಫ್ರಾಮ್ ವೆಂಕಟರಮಣ ಪಿತ್ರೋಡಿ ಇನ್ನು ಮ್ಯಾನ್ ಆಫ್ ದ ಸೀರೀಸ್ ಬಹುಮಾನವನ್ನ ರಮೇಶ್ ಕುಂದರ್ ಅವರೇ ನೀಡಿ ಅನ್ನೋದಾಗಿ ಕೇಳಿಕೊಳ್ತೇವೆ ಗ್ಯಾಸ್ ನಿಮ್ಮ ನಿರೀಕ್ಷೆ ಇದ್ರೆ ಒಂದು ಸೆಕೆಂಡ್ ಒಳಗೆ ಹೇಳಿ ಸಾಗರ್ ಭಂಡಾರಿ ಫ್ರಾಮ್ ಈ ಬಿ ಐಕಾನ್ ಆಟಗಾರ ಇತ್ತೀಚೆಗೆ ಎರಡರಿಂದ ಮೂರು ವರ್ಷಗಳಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದ ಫ್ರಾನ್ಸಿನ ಆಟಗಾರ ಸಾಗರ್ ಭಂಡಾರಿ ಫ್ರಾನ್ಸ್ ಬ್ರಹ್ಮಾವರದ ಪರವಾಗಿ ಜೈ ಹಿಂದ್ ಸರಣಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ರಾಮೇಶ್ ಕುಂದರ್ ಅವರ ಮುಖೇನವಾಗಿ ಇನ್ನು ನಮ್ಮ ಎಲ್ಲ ಕಾರ್ಯಕ್ರಮದ ಅತಿಥಿಗಳಿಗೆ ಪ್ರಶಾಂತ ಪಿ ಸಿ ಅವರು ನೆನಪಿನ ಕಾಣಿಕೆಯನ್ನು ಕೊಡಿ ಬೀಗ ಎಲ್ಲರಿಗೂ ಕೂಡ ಪಿ ಸಿ ಪ್ರಶಾಂತ್ ಅವರೇ ನೀಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ ಈ ಕಡೆಯಿಂದಲೇ ಆರಂಭಿಸಿ ಫಯಾಜ್ ರವರಿಂದ ಆರಂಭಿಸಿ ಆ ಕೊನೆಗೆ ಹೋಗಲಿ ಸತ್ಯ ರಾಜ್ ಬಿರ್ತಿ ಅವರು ಫಯಾಜ್ ಇಂದೊಂದು ಫೋಟೋ ತೆಗೀರಿ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಯಾಕಂತ ಹೇಳಿ ಯಾವುದೇ ಒಂದು ಕಾರ್ಯಕ್ರಮ ಭಾಗವಹಿಸಿದಂಥ ನೆನಪು ಅನ್ನುವಂಥದ್ದು ಬದುಕಿನ ಕೊನೆ ಹಂತದವರೆಗೆ ನೆನಪಿರಬೇಕು ಅನ್ನುವಂಥದ್ದೇ ನೆನಪಿನ ಕಾಣಿಕೆಯ ಉದ್ದೇಶ ಅದನ್ನು ಇವಾಗ ನಮ್ಮೆಲ್ಲ ಅತಿಥಿಗಳಿಗೆ ನೀಡ್ತಾ ಇದ್ದೇವೆ ಜೈ ಹಿಂದ್ ಸಂಸ್ಥೆಯ ಪರವಾಗಿ ಏನು ಕಾರ್ಪೊರೇಟ್ ಫೈನಲ್ ಕಾರ್ಪೊರೇಟ್ ಟೂರ್ನಮೆಂಟ್ ನ ರನರ್ಸ್ ಅಪ್ ತಂಡ ಸಿ ಬ್ಯಾಂಕ್ ಪ್ರಾಯೋಜಿತ ಸಿ ರಾಕರ್ಸ್ ಅವರು ವೇದಿಕೆ ಯಾರಾದರೂ ಬರಬೇಕು ಅನ್ನೋದಾಗಿ ಇದ್ದೇವೆ ಸಿ ಎಸ್ ಪರವಾಗಿ ಟೀಮ್ ಮಣಿಪಾಲ ಚಾಂಪಿಯನ್ ತಂಡವಾಗಿತ್ತು ಯಾರಾದರೂ ಇಲ್ವಾ ಇದ್ರೆ ಇಲ್ಲದಿದ್ರೆ ನಾಳೆ ನಾವು ಬ್ಯಾಂಕಿಗೆ ಅದನ್ನು ತಲುಪಿಸೇವೆ ಅನ್ನೋದಾಗಿ ಹೇಳಿಕೊಂಡು ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಡ್ತಾ ಇದ್ದೇವೆ ಮೂರು ದಿನಗಳಿಂದ ನಮ್ಮೊಂದಿಗೆ ವೀಕ್ಷಕ ವಿವರಣೆಗೆ ಹಗರಿದಂತಹ ವಿನಯ್ ಅಣ್ಣ ವಿನಯ್ ಉದ್ಯಾವರ ಅವರಿಗೂ ಕೂಡ ಜೈನ್ ಪರವಾಗಿ ಧನ್ಯವಾದ ಹೇಳುತ್ತಾ ಕಿರು ಸ್ಮರಣಿಕೆ ನೀಡುತ್ತಿದ್ದೇವೆ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ವಂದನೆಗಳು ವಂದನೆಗಳು ವಿನಯಣ್ಣ ಇನ್ನು ಸಂತೋಷ್ ಅಣ್ಣನವರು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಮಾಡಿ ಅಂತ ಹೇಳಿದರೆ ನಾವು ಪ್ರಶಸ್ತಿಗಳನ್ನೆಲ್ಲ ಕೊಟ್ಟ ನಂತರ ಧನ್ಯವಾದ ಕೇಳೋರು ಯಾರೂ ಇಲ್ಲ ಅದಕ್ಕಾಗಿ ಸಂಸ್ಥೆಯ ಪರವಾಗಿ ಯಾರಾದರೂ ಸರಿ ನಮ್ಮ ಈ ಒಂದು ಜೈನ್ ಕ್ರಿಕೆಟ್ ಸಂಸ್ಥೆ ಹತ್ತನೇ ಬಾರಿಗೆ ಟೂರ್ನಮೆಂಟನ್ನು ನಡೆಸ್ತಾ ಇದೆ ಏನು ಈ ಒಂದು ಮೂರು ದಿನಗಳ ಕಾಲದ ಮೊದಲ ಸೂಪರ್ ಸಿಕ್ಸ್ ಪಂದ್ಯಾಟದಲ್ಲಿ ನಾವು ಆಯೋಜನೆ ಮಾಡಿದಂಥ ಗಳಿಗೆಯಿಂದ ನಾವು ಕೇಳಿಕೊಂಡಾಗ ಪ್ರಾಯೋಜಕರಾಗಿಯೋ ಪ್ರೋತ್ಸಾಹಕರಾಗಿಯೋ ಅಥವಾ ಇನ್ನಿತರ ರೀತಿಯಲ್ಲೂ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಲಕ್ಷ್ಮೀ ಸೋಮವಂಗೇರ ಪ್ರಥಮ ದರ್ಜೆ ಕಾಲೇಜಿನ ಆಡಳಿತ ಮಂಡಳಿಯವರು ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಫ್ರಾಂಚೈಸಿ ಲೆವೆಲಲ್ಲಿ ಆಡಿದಂಥ ಎಲ್ಲ ತಂಡಗಳಿಗೂ ಕೂಡ ಅದೇ ರೀತಿ ಏರಿಯಾ ವೈಸ್ ಆಡಿದವರು ಕಾರ್ಪೊರೇಟ್ನಲ್ಲಿ ಕೂಡ ಆಡಿದ ಎಲ್ಲರಿಗೂ ಕೂಡ ಮತ್ತೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಆರಕ್ಷಕ ಠಾಣೆಯವ್ರಿಗೆ ಕೂಡ ಕೋಟ ಇವರಿಗೂ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಪತ್ರಕರ್ತ ಮಿತ್ರರಿಗೂ ಕೂಡ ಕೃತಜ್ಞತೆ ಎಸ್ ಆರ್ ಬಿ ಸ್ಪೋರ್ಟ್ಸ್ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಯನ್ನು ಹೇಳ್ತೇವೆ ಬಿಂದು ನಾಗೇಶ್ ಅವರಿಗೆ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಜೊತೆಗೆ ಅರುಣ್ ಶೆಟ್ಟಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೆ ಕೂಡ ಕೃತಜ್ಞತೆಯನ್ನು ಹೇಳ್ತೇವೆ ಅಂಪೈರಿಂಗ್ ಕೆಲಸವನ್ನು ಮಾಡಿದವರಿಗೆ ಕೂಡ ಕೃತಜ್ಞತೆಯನ್ನು ಹೇಳಿಕೊಂಡು ಸೌಂಡ್ಸಿನ ವ್ಯವಸ್ಥೆಯನ್ನು ಮಾಡಿದವರಿಗೆ ಕೂಡ ಕೃತಜ್ಞತೆ ಹೇಳ್ತಾ ಮುಂದಕ್ಕೆ ನಮ್ಮ ಈ ಒಂದು ಜೈನ್ ಸಂಸ್ಥೆ ಅನ್ನುವಂಥದ್ದು ಏನಿದೆ ಮೊದಲೇ ಹೇಳಿದ್ದೇವೆ ಕೊರೋನಾ ಮುಗಿದ ನಂತರ ಡಾಕ್ಟರ್ಸ್ ಪೊಲೀಸರ ತಂಡ ಪತ್ರಕರ್ತರು ಮೀಡಿಯಾ ಇವರೆಲ್ಲರನ್ನ ಒಗ್ಗೂಡಿಸಿ ವಿಧೌಟ್ ಎಂಟ್ರಿಯಲ್ಲಿ ಇಲ್ಲೇ ಹೊನಲ್ ಬಳಕೆ ಪಂದಾಟವನ್ನು ನಡೆಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಅದಕ್ಕೆ ಕೊರೋನಾ ನಿಲುಗಡೆ ಅನ್ನುವಂತ ಸೂಚನೆ ಇದೆ ಡಿಜಿಟಲ್ ಬ್ಯಾನರ್ಸ್ ಗಳನ್ನ ನಮ್ಗೆ ಅತ್ಯುತ್ತಮವಾಗಿ ಮಾಡಿಕೊಟ್ಟಂತ ಕವಿ ಪಡುಕೆರೆ ಮತ್ತು ವಿಜಿತ್ ಮಲ್ಯಾಡಿ ದಯವಿಟ್ಟು ವೇದಿಕೆ ಬರಬೇಕು ಕವಿ ಪಡುಕೆರೆ ಮತ್ತು ಪವಿ ಪಡುಕೆರೆ ವಿಜಿತ್ ಮಲ್ಯಾಡಿ ಬನ್ನಿ ಅನ್ನೋದಾ ಕೇಳ್ತಾ ಇದ್ದೇವೆ ಇಲ್ಲದಿದ್ರೆ ನಾವು ನಾಳೆ ನಿಮಗೆ ಬಂದ್ರ ಓ ಇಲ್ಲ ಇದಾವ ಸತ್ಯಣ್ಣನವರು ಕೊಡಿ ಅನ್ನೋದಾಗ ಕೇಳಿಕೊಳ್ತಾ ಇದ್ದೇವೆ ಮುಂದಕ್ಕೆ ನಾವು ನಡೆಸುವಂತ ಯಾವುದೇ ಕಾರ್ಯಕ್ರಮ ಇದ್ರು ಈ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಮೇಲೆ ಇದೇ ರೀತಿ ಇರಲಿ ಅನ್ನುವಂಥ ಒಂದು ಸದಾಶಯದ ಜೊತೆ ಹೌದು ಎಲ್ಲ ನೀವು ಅರ್ಜುನ್ ಪ್ರಭು ಅವ್ರ ಇವರೆಲ್ಲ ಡ್ಯಾನ್ಸ್ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ ಅಣ್ಣ ಎಲ್ಲ ಸೇರ್ಕೊಂಡು ಮಾಡಿ ನೀವು ಅನ್ನೋದಾಗಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಜೊತೆಗಿನ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಇದೇ ರೀತಿ ಮುಂದುವರಿಲಿ ಅನ್ನೋದಾಗಿ ಹೇಳಿ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇವೆ ನೇರ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ ರನರ್ಸ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಪಾಂಡೇಶ್ವರ ವೇದಿಕೆ ಬರ್ಬೇಕನ್ನ ಕೇಳಿಕೊಳ್ತಾ ಇದ್ದೇವೆ ಮೂವತ್ತು ಸಾವಿರ ಆಕರ್ಷಕ ಟ್ರೋಫಿಯನ್ನು ಏನಿಲ್ಲ ನಮ್ಮ ಎಲ್ಲಾ ಅತಿಥಿಗಳು ರನರ್ಸ ಪ್ರಶಸ್ತಿಗಾಗಿ ಆಕರ್ಷಕ ಟ್ರೋಫಿಯನ್ನು ಇವಾಗ ನೀಡ್ತಾ ಇದ್ದೇವೆ ನಮ್ಮೆಲ್ಲ ಅತಿಥಿಗಳು ಇವಾಗ ವೇದಿಕೆಯಲ್ಲಿದ್ದಾರೆ ಮೂರು ದಿನಗಳ ಕಾಲದ ಕ್ರೀಡಾ ಹಬ್ಬದ ವಿಜೇತ ತಂಡ ರನರ್ಸ್ ಆಫ್ ತಂಡ ಪಾಂಡೇಶ್ವರ ಎಲ್ಲರೂ ಚಪ್ಪಾಳಿಯನ್ನ ಕೊಡಿ ಅನ್ನೋದಾಗಿ ಕೇಳ್ತಾ ಇದೇವೆ ಚಪ್ಪಾಳಿಗೆ ನಾವು ಹಣ ಕೊಡುವುದಕ್ಕಿಲ್ಲ ಪಾಂಡೇಶ್ವರ ತಂಡ ಪ್ರಶಸ್ತಿಗೆ ಬರ್ತಾ ಇದೆ ಬಹಳ ಆಟಗಾರರು ಆಡಿದ್ರು ಚೇತನ್ ಪೂಜಾರಿ ಗೌತಮ ಸಾಂಡಿ ಈ ರೀತಿ ಅತ್ಯುತ್ತಮ ಆಟಗಾರರು ಪಾಂಡೇಶ್ವರ ಪರವಾಗಿ ಆಡಿದ್ದಾರೆ ಅಣ್ಣ ಜಾಗ ಇದೆ ಕೆಳಗೆ ಫೋಟೋ ಕ್ಲೀನ್ ಬರುವಾಗೇನಿಲ್ಲ ಚೇತು ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗಿ ಜೈ ಹಿಂದ್ ರಾದರ್ ಸಪ್ ತಂಡ ಫೈನಲ್ ಹೊರತಾಗಿ ಅತ್ಯುತ್ತಮ ಆಟವನ್ನ ಲಕ್ಷ್ಮೀ ಸೋಮ ಬಂಗೇರ ಕ್ರೀಡಾಂಗಣದ ಒಳಭಾಗದಲ್ಲಿ ತೋರ್ಪಡಿಸಿದ ತಂಡ ಬನ್ನಿ ಮೆಲ್ಲ 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 ಇನ್ನು ಟೂರ್ನಮೆಂಟ್ ಎಲ್ಲ ಪ್ರಾಶಸ್ತಿಯನ್ನು ಪಡ್ಕೊಂಡ ತಂಡ ಅರ್ಜುನ್ ಪ್ರಭು ಶಶಿಕಾಂತ ಪೂಜಾರಿ ಅವರ ಮಾಲೀಕತ್ವದ ಫ್ರಾನ್ಸ್ ಪ್ರಭ ಅವರ ವೇದಿಕೆ ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ ಡ್ಯಾನ್ಸ್ ಮಾಡ್ರಿ ಓಯ್ ಶಶಿಕಾಂತ್ ಪೂಜಾರಿ ಐವತ್ತು ಸಾವಿರ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ ಫ್ರಾನ್ಸ್ ಪ್ರಭ ಅವರ ವೇದಿಕೆ ಬರ್ಬೇಕನ್ನೋದಾಗಿ ನಿಮ್ಮ ಕೇಳಿಕೊಳ್ತಾ ಇದ್ದೇವೆ ಜೈ ಹಿಂದ್ ಕ್ರಿಕೆಟ್ ಸಂಸದ ಪಾಡುಕೆರ ಪರವಾಗಿ ಯಾರು ಸಾಗರ್ ಬಂಡಾರ ಎಲ್ಲಿ ಹೋಗೋದ್ರಿ ಬನ್ನಿ ಈ ಕಡೆ ಟ್ರೋಫಿ ಪಡ್ಕೊಳ್ಳ ಆನಂತರ ಫೋಟೋ ತೆಗೀರಿ ಹೌದು ನೀವು ಡ್ಯಾನ್ಸ್ ಮಾಡೋದಿದ್ರೆ ಈಗಲೇ ಮಾಡಿ ಮತ್ತೆ ಸ್ಟೇಜ್ ಅಲ್ಲಿ ಬನ್ರಿ ಈ ಕಡೆ ಅಪ್ಪು ಇಲ್ಲ ಒಂದು ಸೆಮಿಫೈನಲ್ ಕಳ್ಕೊಂಡ ತಂಡ ಅದರ ತಂಡದ ಪರವಾಗಿ ಆಡಿದಂತ ಲೆಫ್ಟಿ ಸುಖೇಶ್ ಅವರು ಲೆಫ್ಟಿ ಸುಖೇಶ್ ಅವರು ಇದ್ರೆ ಬರಬೇಕು ಅವ್ರ ಅಭಿಮಾನಿಯವರು ನಿಮ್ಗೊಂದು ನಗದನ್ನ ಕೊಟ್ಟಿದ್ದಾರೆ ಬನ್ನಿ ಮುಖ ನೋಡೋದಲ್ಲ ನೋಡೋದನ್ನ ಕೊಟ್ಟೋಗಿದ್ದಾರೆ ನೋಡಿ ವೇದಿಕೆಯಲ್ಲಿ ಪಡ್ಕೊಂಡೋಗಿ ಅದನ್ನ ಕೊಡಿ ಆರ್ ಕೆ ಅವ್ರೆ ಅದನ್ನ ಕೊಡ್ತಾರೆ ಎರಡು ಬರ ಸಿಡಿಲಿನ ಸಿಕ್ಸರ್ ದಾಖಲಿಸಿದ್ರು ಕೂಡ ಅಪ್ಪು ಇಲ್ಲ ಒಂದು ಸೋಲನ್ನ ಕಂಡಿತ್ತು ಅಣ್ಣ ಒಂದು ಒಳ್ಳೆ ಸಾಂಗ್ ಹಾಕಿ ನೋಡೋಣ ಬಟ್ರಲ್ಲಿ ಕ್ಯಾಮರಾ ಕ್ಯಾಮರಾ ಮೊದಲ ಹೇಳ್ತಾ ಹಾ ಹೋಗ್ರಿ ಸಾಗರ್ ಬಂಡಾರ್ರೆ ಬಲೆ ಅವ್ರು ಈ ಹಿಂದೆ ಪಿಲಿ ಡ್ಯಾನ್ಸ್ ಮಾಡಿದ್ರು ಪಿಲಿ ನಲಿಕೆ ಮಾಡಿದ್ರು ದಾವಣಗೆರೆಯಲ್ಲಿ ಇವಾಗ ಸಾಗರ್ ಭಂಡಾರಿ ಅವರ ಜೊತೆ ಪ್ರಾಯೋಜಕರಿದ್ದಾರೆ ಅಣ್ಣ ಒಳ್ಳೆ ಒಂದು ಹಾಡು ಹಾಕು ನೋಡಿ ಇದೆ ಚಪ್ಪಾಳೆ ಹಾಕಿ ಎಲ್ರು ಚಪ್ಪಾಳೆ ಹಾಕಿ ನೋಡಿ ಈ ಕಡೆ ಹುಲಿ ಭಟ್ರು ಹುಲಿ ಭಟ್ರು ನಮ್ಮ ಜೊತೆ ಇದ್ದಾರೆ ವಿಷ್ಣು ಭಟ್ರು ಪಾಂಡೇಶ್ವರದವರು ಬನ್ನಿ ಕುಡಿಯೋಣ ಬನ್ನಿ ಈ ಕಡೆ ಹ ನೋಡಿ

आयोद्यक्त द्वारा तैनात सुपर स्ट्रिक्स चैम्पियन टू प्रशंसिकार का दर्जा देते हैं। सिर्फ इतना ही नहीं, जॉइन करो। क्या फिर जॉइन नहीं करता है? नहीं करेगा तो क्या? हाँ, जाएगा तो कैसे संभव? और जल्द ही बढ़ेगा।